ನೀವು ಬೆಳಿಗ್ಗೆ ಎದ್ದಾಗ ಎಡಕ್ಕೆ ತಿರುಗಬಾರದು, ಯಾಕಂದರೆ ಅದರಿಂದ ದೇಹಕ್ಕೆ ಸಣ್ಣ ಮಟ್ಟಿನ ಹಾನಿಯಾಗಬಹುದು. ಬಲಬದಿ ಹೆಚ್ಚು ಸ್ಥಿರವಾಗಿದೆ, ಎಡಬದಿ ಹೆಚ್ಚು ನಾಜೂಕಾಗಿದೆ. ಸಂಶೋಧನೆಗಳಾಗಿವೆ, ನೀವು ಲೆಫ್ಟ್ ಹ್ಯಾಂಡೆಡ್ ಆಗಿದ್ದರೆ ಜೀವಿತಾವಧಿ ಕಡಿಮೆ ಆಗಬಹುದು. Because it's right. You want to do it on the wrong side. Ekandre adu right side wrong side nalle madbeka nimge. Oh, ekandre adu purusha tattva sharirikavagi prana shaktiyalli mattu manasikavagi balagade hechu sthiravadaddu. ಸ್ಥಿರತೆಯಲ್ಲಿ ಗಡಸುತನ ಕೂಡ ಇರುತ್ತೆ, ಅದನ್ನು ತಪ್ಪಿಸಕ್ಕಾಗಲ್ಲ. ಸ್ಥಿರವಾಗಿರೋದೆಲ್ಲಾನೂ ಗಡಸೂ ಆಗಿದೆ. ಹರಿಯೋ ನೀರಿನಂತಿದ್ದರೂ ಸ್ಥಿರವಾಗಿರೋದಕ್ಕೆ ಸಾಧನೆ ಬೇಕು. ಅದಕ್ಕೇನೆ ಯೋಗಿಗಳಿಗೆ ಪಾದರಸ ಅಂದರೆ ಅಷ್ಟು ಪ್ರೀತಿ. ದ್ರವ ಆದರೆ ಬಹಳ ಸ್ಥಿರ. ಆ ಥರ ಇರೋದು ಅದೊಂದೇ, ಅದಕ್ಕೆ ನಮಗೆ ಪಾದರಸ ಅಂದರೆ ಪ್ರೀತಿ. ಏಕೆಂದರೆ ದ್ರವವಾಗಿದ್ರೂ ಸ್ಥಿರವಾಗಿದೆ. ರೈಟ್ ಸೈಡ್ ಈಸ್ ಮೋರ್ ಸ್ಟೇಬಲ್ ಅಂಡ್ ಆಲ್ಸೋ ಸಮ್ ವಾಟ್ ಮೋರ್ ರಿಜಿಡ್. ಬಲಬದಿ ಹೆಚ್ಚು ಸ್ಥಿರವಾಗಿದೆ ಮತ್ತು ಸ್ವಲ್ಪ ಹೆಚ್ಚು ಗಡಸೂ ಆಗಿದೆ. ದೇಹದಿಂದ ಪ್ರಾರಂಭಿಸಬೇಕು ಅಂದರೆ ಶಾರೀರಿಕವಾಗಿ ಎಡಬದಿ ಸ್ವಲ್ಪ ಹೆಚ್ಚು ನಾಜೂಕಾಗಿದೆ, ಏಕೆಂದರೆ ಎಡಬದಿಗೆ ಈ ಒಂದು ಜವಾಬ್ದಾರಿ ಇದೆ, ಹೃದಯದ್ದು. ಶಾರೀರಿಕವಾಗಿ ಅದಕ್ಕೆ ಹಲವು ಹಂತಗಳ ಮಹತ್ವ ಇದೆ. ಬರೀ ರಕ್ತ ಪಂಪ್ ಮಾಡೋದಲ್ಲ, ಅದರ ಮಹತ್ವ ಹಲವು ಹಂತಗಳಲ್ಲಿದೆ. ಅದಕ್ಕೆ ಆ ಬದಿಯಲ್ಲಿ ಶುರು ಮಾಡಬಾರ್ದು. ಭಾರತದಲ್ಲಿ ಹೇಳ್ತೀವಿ, ನೀವು ಬೆಳಿಗ್ಗೆ ಎದ್ದಾಗಲೂ ಬಲಕ್ಕೆ ತಿರುಗಿ ಏಳಬೇಕು, ಎಡಕ್ಕೆ ತಿರುಗಬಾರದು. ಏಕೆಂದರೆ ನೀವು ಮಾಡೋ ಮೊದಲನೇ ಚಲನೆಯನ್ನು ಎಡಕ್ಕೆ ಮಾಡಿದರೆ ದೇಹಕ್ಕೆ ಸಣ್ಣ ಮಟ್ಟಿನ ಹಾನಿಯಾಗಬಹುದು. ಯಾವಾಗಲೂ ಬಲಕ್ಕೆ ತಿರುಗಬೇಕು. ಅದಲ್ಲದೆ ಭೂಮಿಯ ಬಹುಪಾಲು ಭೂಪ್ರದೇಶ ಉತ್ತರ ಗೋಳಾರ್ಧದಲ್ಲಿದೆ ಮತ್ತು ಜನರು ಕೂಡ, ಒಟ್ಟು ಜನಸಂಖ್ಯೆಯ 88% ಉತ್ತರ ಗೋಳಾರ್ಧದಲ್ಲಿ ಇದ್ದಾರೆ. ಮತ್ತೆ ಉತ್ತರ ಗೋಳಾರ್ಧದಲ್ಲಿ ಜೀವ ವ್ಯವಸ್ಥೆಯ ಅನೇಕ ಶಕ್ತಿಗಳು ಈ ರೀತಿ ಕಾರ್ಯನಿರ್ವಹಿಸುತ್ತವೆ. ಅದಕ್ಕೆ ಯಾವಾಗಲೂ ಬಲಬದಿ. ಕೂಡಲೇ ಆಸ್ಟ್ರೇಲಿಯಾದವರು ಕೇಳ್ತಾರೆ, ನಾನು ಎಡದಿಂದ ಶುರು ಮಾಡಲಾ? ಇಲ್ಲ, ನೀವು ರಾಂಗ್ ಸೈಡ್ಗೆ ಹೋದ ಮಾತ್ರಕ್ಕೆ ಅದನ್ನೇ ಮುಂದುವರಿಸಬೇಕಾಗಿಲ್ಲ. ಬಲದಿಂದಲೇ ಶುರು ಮಾಡಿ, ಏಕೆಂದರೆ ಶಾರೀರಿಕವಾಗಿ ಅದು ಇರೋದು ಹಾಗೆ, ಮಾನಸಿಕವಾಗಿ ಮತ್ತು ಪ್ರಾಣಶಕ್ತಿಯಲ್ಲೂ ಅದು ಇರೋದು ಹಾಗೆ. ಬಲಬದಿ ಹೆಚ್ಚು ಸ್ಥಿರ ಮತ್ತು ಎಡಬದಿ ಹೆಚ್ಚು ನಾಜೂಕಾಗಿದೆ. ಅದಕ್ಕೆ ಯಾವಾಗಲೂ ಬಲಬದಿ. ಬೆಳಗ್ಗೆ ಎದ್ದಾಗಲೂ ಬಲದಿಂದ ಹೇಳಿ, ಮೊದಲನೇ ಚಲನೆ ಬಲದಲ್ಲಾಗಬೇಕು, ಎಡದಲ್ಲಲ್ಲ. ಕೆಲವು ಸಂಶೋಧನೆಗಳು ಸ್ಪಷ್ಟವಾಗಿ ಹೇಳಿವೆ, ಲೆಫ್ಟ್ ಹ್ಯಾಂಡೆಡ್ ಆಗಿರೋರು ರೈಟ್ ಹ್ಯಾಂಡೆಡ್ ಆಗಿರೋರಿಗಿಂತ ಕಡಿಮೆ ಬದುಕುತ್ತಾರೆ ಅಂತ. ಇದು ಗೊತ್ತಾ ನಿಮಗೆ? ನೀವು ಲೆಫ್ಟ್ ಹ್ಯಾಂಡೆಡ್? ನೀವು ಲೆಫ್ಟ್ ಹ್ಯಾಂಡರ್ ಆಗಿದ್ದು ನಿರಂತರವಾಗಿ ಎಡಗೈಯನ್ನು ಬಲಗೈಗಿಂತ ಹೆಚ್ಚು ಬಳಸ್ತಿದ್ರೆ ನೀವು ಸರಾಸರಿಯಲ್ಲಿ ಬಲಗೈಯವರಿಗಿಂತ ಕಡಿಮೆ ಬದುಕಬಹುದು. ಜೀವನ ಮರಣಗಳಲ್ಲಿ ಅನೇಕ ಅಂಶಗಳಿವೆ, ಆದರೆ ಇದು ಜೀವಿತಾವಧಿಯನ್ನು ಕಡಿಮೆ ಮಾಡಬಹುದು. ಏಕೆಂದರೆ ಎಡಬದಿ ನಾಜೂಕಾದ ಬದಿ, ಅದು ಮೊದಲು ಬರಬಾರದು, ನಂತರ ಬರಬೇಕು. ಅದಕ್ಕೆ ಯಾವಾಗಲೂ ಬಲಬದಿ.